ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಯುಗಾದಿ ಹಬ್ಬಕ್ಕೆ ಶಾವಿಗೆ ಬಸಿಯೋದು ಮತ್ತು ಬೇವು ಬೆಲ್ಲದ ಪೌಡರ್. ಯುಗಾದಿ ಹಬ್ಬಕ್ಕೆ ಶಾವಿಗೆ ಬಸಿಯಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ ಒಂದು ಬೌಲ್ ಶಾವಿಗೆ, ಒಂದು ಕಪ್ ಹಾಲು, ಒಂದು ಟೇಬಲ್ ಸ್ಪೂನ್ ಸಕ್ಕರೆ, ಸ್ವಲ್ಪ ತುಪ್ಪವನ್ನು ತೆಗೆದುಕೊಳ್ಳಿ. ಶಾವಿಗೆ ಬಸಿಯುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯನ್ನಿಟ್ಟು 2-3 ಗ್ಲಾಸ್ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಕುದಿಯಲು ಬಿಡಿ. ನೀರು ಕುದಿಯುತ್ತಿರುವಾಗ ಶಾವಿಗೆಯನ್ನು ಹಾಕಿ ಒಂದು ಉಗಿ ಕುದಿಯುವರೆಗೆ ಕುದಿಸಿಕೊಳ್ಳಿ. ಈ ರೀತಿ ಶಾವಿಗೆ ಚೆನ್ನಾಗಿ ಕುದ್ದ ನಂತರ ಒಂದು ತೂತು ಬುಟ್ಟಿಯಲ್ಲಿ ಶಾವಿಗೆಯನ್ನು ಹಾಕಿ ಒಂದು ಗ್ಲಾಸ್ ತಣ್ಣೀರು ಹಾಕಿ ಶಾವಿಗೆಯನ್ನು ಬಸಿದುಕೊಳ್ಳಿ. ನಂತರ ಬಸ್ತಿರುವ ಶಾವಿಗೆಯನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಹಾಲು ಹಾಕಿ ಸರ್ವ್ ಮಾಡಿ. ಈಗ ನೀವು ಯುಗಾದಿ ಹಬ್ಬಕ್ಕೆ ಶಾವಿಗೆ ಬಸಿಯೋದನ್ನು ನೋಡಿದ್ರಿ. ನಾನು ಈಗ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಮಾಡೋದನ್ನು ತೋರಿಸುತ್ತೇನೆ. ಬೇವು ಬೆಲ್ಲದ ಪುಡಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1 ಕಪ್ ಪುಟಾಣಿ, 1 ಕಪ್ ಬೆಲ್ಲ, ಸ್ವಲ್ಪ ಬೇವಿನ ಹೂವು, ಚಿಟಿಕೆ ಏಲಕ್ಕಿ ಪುಡಿಯನ್ನು ತೆಗೆದುಕೊಳ್ಳಿ. ಬೇವು ಬೆಲ್ಲದ ಪೌಡರ್ ಮಾಡುವ ವಿಧಾನ: ಮೊದಲಿಗೆ ಬೇವಿನಿಂದ ಈ ರೀತಿ ಹೂವುಗಳನ್ನು ಬಿಡಿಸಿ ರೆಡಿ ಮಾಡಿಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಪುಟಾಣಿ ಹಾಕಿ ಸಣ್ಣಗಾಗೋವರೆಗೆ ರುಬ್ಬಿಕೊಳ್ಳಿ. ಈಗ ರುಬ್ಬಿರುವ ಪುಟಾಣಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕಿ 1 ಕಪ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಪುಟಾಣಿ ಹಿಟ್ಟು ಮತ್ತು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೇವಿನ ಹೂವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲದ ಪೌಡರ್ ಸವಿಯಲು ರೆಡಿ. ಶಾವಿಗೆಯನ್ನು ಬಸಿದು ಬೇವು ಬೆಲ್ಲದ ಪೌಡರ್ ಹಂಚಿ ಯುಗಾದಿ ಹಬ್ಬವನ್ನು ಆಚರಿಸಿಕೊಳ್ಳಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಶಾವಿಗೆ ಬಸಿಯೋದು ಮತ್ತು ಬೇವು ಬೆಲ್ಲದ ಪೌಡರ್ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.